ಸ್ನೇಹಿತರೆ ಎಲ್ಲರಿಗೂ ವಾಚಸ್ವಿನಿಗೆ ಸ್ವಾಗತ ಈ ದಿನ ಒಂದು ಉತ್ತಮ ಚಿಂತನೆಯನ್ನು ತೆಗೆದುಕೊಂಡು ನಿಮ್ಮೊಡನೆ ಬಂದು ಕುಳಿತಿದ್ದೇನೆ ಹಾಗಾದ್ರೆ ಈಗ ಆ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಹೌದು ಪುಟ್ಟ ಪುಟ್ಟ ಮಕ್ಕಳು ಇಂದಿನ ದಿನದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಯಾಕೆ ಮಾಡ್ಕೊಳ್ತಾ ಇದ್ದಾರೆ ಇದಕ್ಕೆ ಯಾರು ಕಾರಣ ನೇರವಾಗಿ ಕಾರಣ ಅವರ ಪೋಷಕರು ಮಕ್ಕಳ ತಂದೆ ತಾಯಿ ಹಾಗೆ ನಾವೆಲ್ಲ ಇದ್ದೇವಲ್ಲ ಸಮಾಜದ ಜನರು ಸಮಾಜದ ನೋಡುವ ಕಣ್ಣುಗಳು ನಾವೆಲ್ಲ ಏನಿದ್ದೇವಲ್ಲ ಸಮಾಜದ ನೋಡುವ ಕಣ್ಣುಗಳು ನಾವು ಮಾಡುವಂತಹ ದೊಡ್ಡ ತಪ್ಪು ಸೆಲೆಬ್ರಿಟಿಗಳನ್ನು ಗೌರವಿಸೋದು ಇದು ಆಗ್ತಾ ಇರುವಂಥದ್ದು ಮಕ್ಕಳ ಮನಸ್ಸಿಗೆ ನೋವು ಹಾಗಾದರೆ ಏನಾಗ್ತಾ ಇದೆ ಗಮನಿಸೋಣ ತಂದೆ ತಾಯಿಗಳು ನೇರವಾಗಿ ಇದಕ್ಕೆ ಹೊಣೆ ಇವರು ಅವರ ಸಹಜವಾಗಿರುವಂತಹ ಜೀವನವನ್ನು ಕಸಿದುಕೊಂಡು ಬೇಕಾ ಬಿಟ್ಟಿ ಬೇಡದೆ ಇರೋದನ್ನೆಲ್ಲ ತಲೆ ಒಳಗಡೆ ತುರುಕಿ ಮಕ್ಕಳ ತಲೆಯನ್ನು ಚೊಂಬು ಮಾಡಿದ್ದಾರೆ ಅದಕ್ಕಾಗಿ ಇಂದಿನ ದಿನಗಳಲ್ಲಿ ಮಕ್ಕಳು ತೊಂಬತ್ತೈದು ತೊಂಬತ್ತಾರು ಅಷ್ಟು ದೊಡ್ಡ ಪ್ರಮಾಣದ ಅಂಕಗಳನ್ನು ಗಳಿಸಿ ಕೂಡ ಸಾವನ್ನು ಕಾಣಲಿಕ್ಕೆ ಶರಣಾಗ್ತಾ ಇದ್ದಾರೆ ಅವರಿಗೆ ತಮ್ಮ ಅಷ್ಟು ದೊಡ್ಡ ಅಂಕಗಳ ಸಹಾಯದಿಂದ ಜೀವನ ಮಾಡಲಿಕ್ಕೆ ಪ್ರೇರಣೆ ಸಿಗ್ತಾ ಇಲ್ಲ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಅಂದರೆ ಏನಂತ ಹೇಳಬೇಕು ಖಂಡಿತವಾಗಿಯೂ ಇದು ಸಮಾಜದ ಪೋಷಕರ ತಂದೆ ತಾಯಿಗಳ ದುರಂತ ತಂದೆ ತಾಯಿಗಳು ಮಾಡಿಟ್ಟ ಆಸ್ತಿಯನ್ನು ಕೂಡ ಅನುಭವಿಸಲಿಕ್ಕೆ ಆಗದೇ ಇರುವಂತಹ ಸ್ಥಿತಿಯಲ್ಲಿ ಮಕ್ಕಳು ಬೆಳೀತಾ ಇದ್ದಾರೆ ಅಂದರೆ ಸಾವಿಗೆ ಶರಣಾಗ್ತಾ ಇದ್ದಾರೆ ಅಂದರೆ ಅಷ್ಟು ದೊಡ್ಡದಾಗಿ ಬೆಳೆಸಿರುವ ಮಗು ತಮ್ಮೆದುರಲ್ಲಿ ಸತ್ತು ಹೋಗುತ್ತೆ ಅಂತ ಹೇಳಿದರೆ ನಿಮ್ಮ ತಂದೆ ತಾಯಿ ಹೃದಯಕ್ಕೆ ನೋವಾಗೋದಿಲ್ವಾ ಹಾಗಾದರೆ ನೀವೇನು ತಪ್ಪು ಮಾಡ್ತಾ ಇದ್ದೀರಾ ಅದನ್ನು ಗಮನಿಸಬೇಕಲ್ವಾ ಬನ್ನಿ ಹಾಗಾದರೆ ಏನು ಮಾಡ್ತಾ ಇದ್ದೀರಾ ಅನ್ನೋದನ್ನು ಒಮ್ಮೆ ಕಣ್ಣಾಡಿಸೋಣ ಒಮ್ಮೆ ಆಲೋಚನೆ ಮಾಡೋಣ ಚಿಕ್ಕ ಮಕ್ಕಳ ಆಟವನ್ನು ಕಸಿದುಕೊಳ್ತೇವೆ ಹುಟ್ಟುತ್ತಾ ಇರುವ ಹಾಗೇ ಆ ಮಕ್ಕಳಿಗೆ ಏನು ಕಲಿಸ್ತೇವೆ ಎ ಬಿ ಸಿ ಡಿ ಎ ಬಿ ಸಿ ಡಿ ಹುಟ್ಟಿರೋ ಮಗು ಹೊರಗಡೆ ಬರ್ತಿದ್ದಂಗೆ ಕಲಿಬೇಕು ಅದಕ್ಕೆ ಅಂಕಗಳು ಗೊತ್ತಿರಬೇಕು ಭಾಳಷ್ಟು ಜನರು ಲೆಕ್ಕಶಾಸ್ತ್ರವನ್ನೇ ಕಲಿಸ್ತಾರೆ ಭಾಳಷ್ಟು ಜನರು ವಿಜ್ಞಾನದ ಬಯಹರ್ಟನ್ನೇ ಮಾಡಿಸ್ತಾರೆ ಒಂದು ಐದು ಆರು ಮೂರು ವರ್ಷದ ಒಳಗಿನ ಮಕ್ಕಳಿಗೆಲ್ಲ ಇಷ್ಟು ದೊಡ್ಡ ಕಠಿಣ ಪರೀಕ್ಷೆ ಕಠಿಣ ಶಿಕ್ಷೆ ಇದು ಬಹಳಷ್ಟು ಜನ ಇದ್ದಾರೆ ಸಂಗೀತದ ಸರಿಗಮವನ್ನು ಗಟ್ಟು ಹೊಡೆಸಿ ಆ ಮಕ್ಕಳಿಗೆ ತಬಲ ಅಂತೆ ಗಿಟಾರ್ ಅಂತೆ ವೀಣೆ ಅಂತೆ ಅಪ್ಪ ಆ ಮಕ್ಕಳ ಪ್ರತಿಭೆ ನಿಜವಾಗಿಯೂ ಅದ್ಭುತವೇ ಆದರೆ ಅವು ಅದನ್ನು ಖಂಡಿತವಾಗಿಯೂ ಅವರ ಮನಸ್ಸಿನಾಳದಿಂದ ಕಲ್ತಿದ್ದಾರಾ ಮನೆಯಲ್ಲಿ ಬೇರೆಯವರನ್ನು ನೋಡಿ ಪ್ರಚೋದನೆಯಿಂದ ಕಲ್ತಿದ್ದಾರಾ ಅಥವಾ ನೀವು ತಂದೆ ತಾಯಿಗಳು ಆ ಮಕ್ಕಳನ್ನು ಊಟ ತಿಂಡಿ ಆಟ ನಿದ್ದೆ ಎಲ್ಲವನ್ನು ಬಿಡಿಸಿ ಅವರನ್ನು ಕೂರಿಸ್ಬಿಟ್ಟು ಆ ಜ್ಞಾನವನ್ನು ಆ ಪ್ರತಿಭೆಯನ್ನು ತುಂಬಿಸಿ ಸಾಧಕರನ್ನಾಗಿ ಮಾಡ್ತಿದ್ದೀರಾ ಈ ಸಾಧನೆಯೇ ಸೋಲಿಗೆ ಕಾರಣ ಈ ಸಾಧನೆಯೇ ಆತ್ಮಹತ್ಯೆಗೆ ಕಾರಣ ನೋಡಿ ನೂರು ಅಂಕ ಗಳಿಸಿರುವಂತಹ ಒಂದು ಮಗು ತನಗೆ ಯಾವುದೋ ಒಂದು ದೊಡ್ಡ ಹುದ್ದೆ ಸಿಕ್ಕಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ತಾ ಇದೆ ಅಂದರೆ ಆ ಅಂಕವನ್ನು ಗಳಿಸಿದ್ದು ಯಾತಕ್ಕಾಯಿತು ಪ್ರಯೋಜನವೇ ಇಲ್ಲ ಅಲ್ವಾ ಹಾಗಾದರೆ ತಂದೆ ತಾಯಿಗಳು ಮಾಡ್ತಾ ಇರುವಂತಹ ತಪ್ಪು ಏನು ಅಂತ ಹೇಳಿದರೆ ಮಕ್ಕಳಿಗೆ ಅವರಿಷ್ಟದ ಆಯ್ಕೆಗೆ ಅವಕಾಶ ಕೊಡಿ ನಿಮ್ಮ ಆಲೋಚನೆಗಳು ಅವರ ತಲೆಯಲ್ಲಿ ಓಡುವ ಹಾಗೆ ಖಂಡಿತ ಬೆಳೆಸಬೇಡಿ ಆಗಲೇ ಮಕ್ಕಳು ಅವರ ಆಲೋಚನೆ ಮಾಡಬೇಕಾದ್ರೆ ಸೋಲ್ತಾರೆ ಈಗ ಮುಖ್ಯವಾಗಿ ಮಾಡಬೇಕಾಗಿರೋದು ಮಕ್ಕಳಿಗೆ ಅವರ ಹಾಗೆ ಬೆಳೀಲಿಕ್ಕೆ ಬಿಡಿ ಸಹಜವಾಗಿ ಪ್ರಾಯಕ್ಕೆ ಬಂದಾಗ ಯಾವ ಒಂದು ಸಾಧನೆ ಮಾಡಬೇಕು ಯಾವ ಒಂದು ಪ್ರೇರಣೆ ಮಾಡಬೇಕು ತಗೊಳ್ಬೇಕು ಅನ್ನೋದು ಅವರು ಕಲಿತಾರೆ ಆದರೆ ಮುಖ್ಯವಾಗಿರುವಂತಹ ಕೆಲಸ ಏನು ಗೊತ್ತಾ ಪ್ರೇರಕರಾಗಿರಬೇಕು ಯಾವ ರೀತಿ ಪ್ರೇರಕರಾಗಿರಬೇಕು ಅವರು ಒಳ್ಳೆಯ ಮಾರ್ಗದಲ್ಲಿ ಹೋಗುವ ಹಾಗೆ ಕೆಟ್ಟ ಕೆಲಸಗಳನ್ನು ಮಾಡದೇ ಇರುವ ಹಾಗೆ ಬದುಕಲಿಕ್ಕೆ ಯಾವ ರೀತಿ ಅನುಕೂಲಕರವಾಗಿರುವಂತಹ ಆಲೋಚನೆಗಳು ಬರಬೇಕು ಅದನ್ನು ಬೆಳೆಸಿ ಶಿಕ್ಷಣ ಖಂಡಿತ ಬೇಕು ಅಂಕಗಳು ಹೆಚ್ಚು ಬೇಕಾಗಿಲ್ಲ ಅಂಕಗಳ ಜೊತೆಗೆ ಮಿಕ್ಕಷ್ಟು ಬಹಳಷ್ಟು ವಿಷಯಗಳು ಕಲಿಯಲಿಕ್ಕಿದೆ ಎಲ್ಲ ಥರ ಸವಿಯನ್ನು ಜೀವನದಲ್ಲಿ ಸವಿಯಲಿಕ್ಕೆ ಬಿಡಿ ಕೇವಲ ಒಂದೇ ಒಂದು ಗುರಿಯನ್ನು ಅವರ ತಲೆಯಲ್ಲಿ ತುರುಕಿ ಅದರ ಸಾಧನೆ ವಿಫಲವಾದಾಗ ಸೋಲುವ ಕ್ಷಣವನ್ನು ಅರಗಿಸಿಕೊಳ್ಳಲಿಕ್ಕಾಗದೆ ಆತ್ಮಹತ್ಯೆ ಮಾಡಿಕೊಳ್ತಾರೆ ಸ್ನೇಹಿತರೆ ಪೋಷಕರೇ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ನಾವು ಆಲೋಚನೆ ಮಾಡಬೇಕು ಸೆಲೆಬ್ರಿಟಿಯನ್ನು ನಾವು ಗುರುತಿಸುವ ಕೆಲಸ ಮಾಡಬಾರ್ದು ಮನುಷ್ಯನ ಬದುಕನ್ನು ಗುರುತಿಸುವ ಕೆಲಸ ಮಾಡೋಣ ಮಕ್ಕಳ ಜೀವನವನ್ನು ಸುಗಮವಾಗಿ ಬದುಕಲಿಕ್ಕೆ ಅವಕಾಶ ತಂದೆ ತಾಯಿಯ ಜೊತೆಗೆ ಸಮಾಜದ ನಾವೆಲ್ಲರೂ ಕೂಡ ಮಾಡಬೇಕು ಎಲ್ಲರ ಜೀವನ ಸುಖಮಯವಾಗಿ ಕಳೆಯುವುದೇ ಈ ಮನುಷ್ಯನ ಬದುಕಿನ ಹುಟ್ಟಿನ ಒಂದು ಆನಂದದ ಅನುಭೂತಿ ಎನ್ನುವಂಥದ್ದು ನೀವು ಕೂಡ ಗಮನದಲ್ಲಿಟ್ಕೊಳ್ಳಿ ಬೇಕಾಬಿಟ್ಟಿ ಮಕ್ಕಳ ಪ್ರತಿಭೆಯನ್ನು ಹೆಚ್ಚಿಸುವ ಕೆಲಸವನ್ನು ಮಾಡಬೇಡಿ ಇದು ಮುಂದಿನ ದಿನಗಳಲ್ಲಿ ಮಾರಕವಾಗತ್ತೆ ಮಗು ಆಸಕ್ತಿ ಇಲ್ಲ ಅಂತ ಹೇಳಿದರೆ ಅದಕ್ಕೆ ಹೊಡೆದು ಬಡ್ದು ಕಿರಿಚಿ ಪರ್ಚಿ ಅದಕ್ಕೆ ಶಿಕ್ಷೆಯನ್ನು ಕೊಟ್ಟು ಖಂಡಿತವಾಗಿಯೂ ಒಂದೇ ಒಂದು ಗುರಿಯ ಹಿಂದೆ ಕಳಿಸಬೇಡಿ ಸೆಲೆಬ್ರಿಟಿಗಳು ಆಗಿ ಜೀವನ ಎಲ್ಲರೂ ಮಾಡಬೇಕು ಎನ್ನುವಂತಹ ಹುಂಬು ತನ್ನ ನಿಮ್ಮ ತಲೆಯಲ್ಲಿಂದ ನಿಮ್ಮ ತಲೆಯಿಂದ ತೆಗೆದುಹಾಕಿ ನಿಮ್ಮ ಮಗುವಿನ ಭವಿಷ್ಯ ನಿಮ್ಮ ದುಡಿದ ಹಣವನ್ನು ತಿಂದು ತೇಗಿ ಸಮಯವನ್ನು ಕಳೆಯುವಲ್ಲಿ ಸಾರ್ಥಕತೆಯನ್ನಾದರೂ ಪಡೆಯಲಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವ ಹೇಡಿಗಳಷ್ಟು ಕಠಿಣ ಪರಿಸ್ಥಿತಿಯಲ್ಲಿ ಮಕ್ಕಳನ್ನು ನಿಲ್ಲಿಸಬೇಡಿ ಯಾಕೆ ಅಂದರೆ ಮಗುವೊಂದು ಹುಟ್ಟಿ ಬೆಳೆದು ದೊಡ್ಡ ಮರವಾಗಿ ಬದುಕನ್ನು ಕಳೆಯೋದು ಸುಲಭದ ಮಾತಲ್ಲ ಖಂಡಿತವಾಗಿಯೂ ಹೌದಲ್ವಾ ಪ್ರೇರಣೆ ನಿಮ್ಮದಾಗಿರಲಿ ಶಿಕ್ಷೆಯಿಂದ ಯಾವುದೇ ಸಾಧನೆಗೆ ಮಕ್ಕಳನ್ನು ದುಡಬೇಡಿ ಇದು ನನ್ನ ಮನವಿ ನಿಮ್ಮ ಮಗು ಸಮಾಜದ ಮಗು ಎಲ್ಲರ ಮಗು ಕೂಡ ನಮ್ಮ ಮಕ್ಕಳು ಎನ್ನುವಂತಹ ಪ್ರೀತಿಯ ಭಾವನೆಯಿಂದ ಎಲ್ಲ ಮಕ್ಕಳ ಜೀವನ ಸುಗಮವಾಗಲಿ ಆನಂದದಿಂದ ತೇಲುವ ಸಮಯವನ್ನು ನಾವು ಮಕ್ಕಳಿಗೆ ನೀಡೋಣ ಅಂತ ಹೇಳ್ತಾ ಈ ದಿನದ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ ಹಾಗಾದರೆ ಆತ್ಮಹತ್ಯೆ ಮಾಡಿಕೊಳ್ಳುವ ಮಕ್ಕಳನ್ನು ಬೆಳೆಸಬೇಡಿ ಸೋಲನ್ನು ಅರಗಿಸಿಕೊಂಡು ಬದುಕುವ ಜಾಣವಂತ ಮಕ್ಕಳನ್ನು ಸಮಾಜಕ್ಕೆ ನೀಡಿ ಧನ್ಯವಾದಗಳು ಚರ್ಚೆಯ ವಿಷಯದಲ್ಲಿ ಯಾವುದೇ ಮಾತು ಚಿಂತನೆಯಾಗಿ ನಿಮ್ಮಲ್ಲಿ ಹೊಳೆದರೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಧನ್ಯವಾದಗಳು